ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿ ಆಗಿರುವಂತಹ ವೈಟ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಕೊಬ್ಬರಿ ಹಾಲನ್ನು ಹಾಕಿ ಮಾಡಿರುವಂತಹ ಈ ವೈಟ್ ಪಲಾವ್ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ಈ ವೈಟ್ ಪಲಾವನ್ನು ಮೊಸರು ಬಜ್ಜಿ ಜೊತೆಯಲ್ಲಿ ಸರ್ವ್ ಮಾಡಿದ್ರೂ ಸರಿ, ಇಲ್ಲ ಬಿರಿಯಾನಿ ಗ್ರೇವಿ ಜೊತೆಯಲ್ಲಿ, ಇಲ್ಲ ನಾನ್ ವೆಜ್ ಜೊತೆಯಲ್ಲಿ, ಇಲ್ಲ ಹಾಗೆ ಪ್ಲೇನಾಗಿ ತಿಂದರೂ ಕೂಡ ರುಚಿ ಸೂಪರ್ ಆಗಿರುತ್ತೆ. ಒಂದ್ಸಲ ಮಾಡಿದ್ರೆ ನೀವು ಮತ್ತೆ ಮತ್ತೆ ಈ ಪಲಾವನ್ನು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅಷ್ಟು ಟೇಸ್ಟಿಯಾಗಿದೆ. ಸೊ ಇಷ್ಟು ಸಿಂಪಲ್ ಆಗಿರುವಂತಹ ಈ ವೈಟ್ ಪಲಾವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಲೇಟ್ ಮಾಡದೆ ನೋಡೋಣ. ಹಾಯ್ ನಮಸ್ತೆ, ನಾನು ಸುಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಫುಡ್ ಇನ್ ಕನ್ನಡ. ವೈಟ್ ಪಲಾವನ್ನು ನಾವಿಲ್ಲಿ ಕೊಬ್ಬರಿ ಹಾಲನ್ನು ಉಪಯೋಗಿಸಿ ಮಾಡ್ತಿರೋದ್ರಿಂದ ನಮಗೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ಬೇಕಾಗತ್ತೆ. ಒಂದು ಕಪ್ನಷ್ಟು ತೆಂಗಿನಕಾಯಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಮಿಕ್ಸಿ ಜಾರ್ನ ತೊಗೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿರುವಂತಹ ತೆಂಗಿನಕಾಯಿನ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ತುಂಬ ಫೈನ್ ಪೇಸ್ಟ್ ಮಾಡಿ ಈಗ ಒಂದು ಬೌಲನ್ನು ತೊಗೊಳ್ಳೋಣ. ಈಗ ಇದರ ಮೇಲೆ ಒಂದು ಕ್ಲಾತನ್ನು ಹಾಕ್ಕೊಳ್ತಾ ಇದ್ದೀನಿ, ತೆಳುವಾಗಿರುವಂತಹ ಒಂದು ಬಟ್ಟೆಯನ್ನು. ನೀವು ಇದನ್ನು ಸ್ಟ್ರೈನರ್ನಿಂದನೂ ಕೂಡ ಇದನ್ನು ಶೋಧಿಸ್ಕೊಳ್ಬೋದು. ಬಟ್ಟೆನಲ್ಲಿ ಶೋಧಿಸ್ಕೊಂಡ್ರೆ ಬೇಗ ಆಗುತ್ತೆ. ಸೊ ಈಗ ಇದಕ್ಕೆ ರುಬ್ಕೊಂಡಿರುವಂತಹ ತೆಂಗಿನಕಾಯಿನ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಟೈಟಾಗಿ ಹಿಂಡ್ಕೊಳ್ಬೇಕಾಗತ್ತೆ. ಕೊಬ್ಬರಿನಲ್ಲಿರುವಂತಹ ಹಾಲೆಲ್ಲ ನೀಟಾಗಿ ಬರಬೇಕು. ಸೊ ಈ ರೀತಿ ಟೈಟಾಗಿ ಹಿಂಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಬಟ್ಟೆಯನ್ನು ಯೂಸ್ ಮಾಡಿ ಮಾಡೋದ್ರಿಂದ ನಮಗೆ ಕ್ವಿಕ್ಕಾಗಿ ತೆಂಗಿನಕಾಯಿ ಹಾಲು ಅನ್ನೋದು ಬರುತ್ತೆ. ಈಗ ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ತೆಂಗಿನಕಾಯಲ್ಲಿರುವಂತಹ ಪೂರ್ತಿ ಹಾಲನ್ನು ನೀಟಾಗಿ ಈ ರೀತಿ ತೆಗೆದುಕೊಂಡು ಇಟ್ಕೊಳ್ಬೇಕಾಗತ್ತೆ. ಸೊ ಈಗ ಒಂದು ಕುಕ್ಕರ್ನ ತೊಗೊಳ್ಳೋಣ. ಈಗ ಕುಕ್ಕರ್ಗೆ 4 ಟೇಬಲ್ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಳ್ಳಿ. 2 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ಈಗ ಪಲಾವ್ ಹೋಲ್ ಸ್ಪೈಸಸ್ಸನ್ನು ಹಾಕ್ಕೊಳ್ಳಿ. ಶಾಹಿ ಜೀರಾ, ಸೋಂಪು, ಚಕ್ಕೆ ಲವಂಗ, ಚಕ್ರಮೊಗ್ಗು, ಚಕ್ಕೆ ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಸ್ವಲ್ಪ ಗೋಡಂಬಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಈ ಪಲಾವ್ನ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ 4 ರಿಂದ 5 ಹಸಿಮೆಣಸಿನಕಾಯಿಯನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು ಈರುಳ್ಳಿಯನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 1 ಟೊಮೆಟೊವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ 1 ಕಪ್ನಷ್ಟು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟನ್ನು ಕೂಡ 1 ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಆಲೂಗಡ್ಡೆಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಅನ್ನೋದು ನಿಮ್ಮ ಚಾಯ್ಸ್. ವೆಜಿಟೇಬಲ್ಸನ್ನು ನಿಮ್ಮ ಚಾಯ್ಸ್ಗೆ ತಕ್ಕ ಹಾಗೆ ಚೇಂಜಸ್ ಮಾಡ್ಕೊಳ್ಬೋದು. ಬೇರೆ ವೆಜಿಟೇಬಲ್ಸನ್ನು ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಹಾಕಿದ್ದಾದಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಇದಕ್ಕೆ 1 ಚಿಕ್ಕ ಕಪ್ನಷ್ಟು ಪುದೀನ ಹಾಕ್ಕೊಳ್ಬೇಕಾಗತ್ತೆ. 1 ಟೇಬಲ್ಸ್ಪೂನಷ್ಟು ಫ್ರೆಶ್ ಆಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಹಸಿವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಈಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 300 ಗ್ರಾಮ್ಸ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ ನೀಟಾಗಿ ವಾಶ್ ಮಾಡಿ ಅಕ್ಕಿಯನ್ನು ಹಾಕ್ಕೊಳ್ಳಿ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ತೆಗೆದಿಟ್ಕೊಂಡಿರುವಂತಹ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ. 1:2 ಕ್ವಾಂಟಿಟಿನಲ್ಲಿ ಹಾಲನ್ನು ಹಾಕ್ಕೊಳ್ಬೇಕು. ಸೊ ನನಗಿಲ್ಲಿ 2 ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಈಗ 1/2 ಗ್ಲಾಸ್ನಷ್ಟು ಹಾಲು ಬಂದಿದೆ. ಸೊ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮತ್ತೆ ಹಾಲನ್ನು ಹಾಕ್ಕೊಳ್ಬೇಕು. ಸೊ ಟೋಟಲಿ ನಾವು 1:2 ಕ್ವಾಂಟಿಟಿನಲ್ಲಿ ಹಾಲು ಮತ್ತು ನೀರನ್ನು ಸೇರಿಸಿ ಹಾಕ್ಕೊಳ್ಬೇಕಾಗತ್ತೆ. ಈಗ ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಿಸ್ಕೊಳ್ಳೋಣ. ನೋಡಿ, 2 ವಿಷಿಲ್ ಆಗಿದೆ. ಈಗ ಚೆಕ್ ಮಾಡೋಣ ಹೇಗಾಗಿದೆ ಪಲಾವ್ ಅಂತ. ವಾವ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ. ತುಂಬ ಎಮ್ಮಿಯಾಗಿ ಕಾಣಿಸ್ತಾ ಇದೆ. ತುಂಬ ಪರ್ಫೆಕ್ಟಾಗಿ ಆಗಿದೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ವೈಟ್ ಪಲಾವನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ. ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುವಂತಹ ಈ ಪಲಾವ್ ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ತೆಂಗಿನಕಾಯಿ ಹಾಲನ್ನು ಹಾಕಬೇಕಾದ್ರೆ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ಹಾಲು ಎಷ್ಟು ಮೆಷರ್ಮೆಂಟ್ನಲ್ಲಿ ಬಂದಿದೆ ಅನ್ನೋದ್ರ ಮೇಲೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಕರೆಕ್ಟಾಗಿ ನಾವು ಮೆಷರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅನ್ನ ಅನ್ನೋದು ಉದ್ರುದ್ರಾಗಿ ಬರುತ್ತೆ, ಪರ್ಫೆಕ್ಟಾಗಿ ಆಗುತ್ತೆ. ಸಿಂಪಲ್ ಫಂಕ್ಷನ್ಸ್ಗಳಿಗಾಗಿರ್ಬೋದು, ಇಲ್ಲಾಂತಂದರೆ ಹಬ್ಬ ಹರಿದಿನಗಳಲ್ಲಾಗಿರ್ಬೋದು, ಇಲ್ಲಾಂದರೆ ಯಾರನ್ನು ಮನೆಗೆ ಗೆಸ್ಟ್ ಬಂದರೂ ಕೂಡ ಕ್ವಿಕ್ಕಾಗಿ ರೆಸಿಪಿಯನ್ನು ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇದೇ ಮೆಥಡ್ನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನ್ನ ಜೊತೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಬ್ಬರಿಗೂ ಕೂಡ ಹೆಲ್ಪ್ ಆಗುವ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ. ಈ ರೀತಿಯಾದಂತಹ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.